ಕಾಂಗ್ರೆಸ್ ಕುತೂಹಲ ಮೂಡಿಸ್ತಾ ಇದೆ. ನಿತೀಶ್ ಕುಮಾರ್ ಹಾಗೆ ತೇಜಸ್ವಿ ಯಾದವ್ ಅವರ ಪಯಣ ಯಾರಿಗೆ ಸಿಗುತ್ತೆ? ಹಾಗಾದ್ರೆ ಮಾಜಿ ಸಿಎಂ ನಿತೀಶ್ ಕುಮಾರ್ ಅವರ ಬೆಂಬಲ ಕೈಗೋ ಅಥವಾ ಕಮಲಕ್ಕೋ ಅನ್ನುವಂತಹ ಕುತೂಹಲ ಮೂಡಿಸ್ತಾ ಇದೆ ಈ ಜಂಟಿ ಪ್ರಯಾಣ. ಎನ್ಡಿಎ ಕೂಟದ ಸದಸ್ಯರ ಜೊತೆ ನಿತೀಶ್ ಕುಮಾರ್ ಪ್ರತ್ಯಕ್ಷರಾಗಿದ್ದಾರೆ. ಕುತೂಹಲದ ಮೇಲೆ ಕುತೂಹಲ, ಒಂದೇ ವಿಮಾನದಲ್ಲಿ ನಿತೀಶ್ ಕುಮಾರ್ ಹಾಗೆ ತೇಜಸ್ವಿ ಯಾದವ್ ಅವರು ಪ್ರಯಾಣ ಮಾಡ್ತಾ ಇರೋದನ್ನ ಗಮನಿಸ್ತಾ ಇದ್ದಾರೆ. ನಿತೀಶ್ ಕುಮಾರ್ ಅವರು ಮುಂಬದಿಯ ಸೀಟ್ನಲ್ಲಿ ಕೂತ್ಕೊಂಡ್ರೆ ಹಿಂಬದಿಯಲ್ಲಿ ತೇಜಸ್ವಿ ಯಾದವ್ ಅವರು ಕೂತಿದ್ದಾರೆ. ಈ ಸಂದರ್ಭದಲ್ಲಿ ಏನಾದರೂ ಚರ್ಚೆ ಆಗ್ತಾ, ಯಾಕಂತಂದ್ರೆ ಇಂಡಿಯಾ ಮೈತ್ರಿಕೂಟ ಇತ್ತ ನಿತೀಶ್ ಕುಮಾರ್ ಅವರಿಗೆ ಉಪ ಪ್ರಧಾನಿ ಹುದ್ದೆಯನ್ನ ಕೊಡ್ತೀವಿ, ನಮ್ಮ ಜೊತೆ ಕೈ ಜೋಡಿಸಿ ಅನ್ನುವಂತ ಮಾತುಕತೆ ಚರ್ಚೆಗಳನ್ನು ಕೂಡ ನಡೆಸಿದ್ದಾರೆ. ಇತ್ತ ಚಂದ್ರಬಾಬು ನಾಯ್ಡು ಅವರಿಗೆ ಆಂಧ್ರಕ್ಕೆ ವಿಶೇಷ ಸ್ಥಾನಮಾನ ಕೊಡ್ತೀವಿ, ನಮ್ಮ ಜೊತೆ ಕೈ ಜೋಡಿಸಿ ಅಂತಾನು ಕೂಡ ಶರದ್ ಪವಾರ್ ಅವರು ಕರೆ ಮಾಡಿ ಮಾತಾಡಿದ್ದಾರೆ. ಬಟ್ ಈ ದಿಗ್ಗಜರ ಸಪೋರ್ಟ್ ಯಾರಿಗೆ, ಯಾರಿಗೆ ಬೆಂಬಲವನ್ನ ಸೂಚಿಸ್ತಾರೆ? ಎನ್ಡಿಎಗ ಅಥವಾ ಇಂಡಿಯಾಗ? ಇವರು ಯಾರಿಗೆ ಈಗ ಜೈಕಾರವನ್ನ ಹಾಕ್ತಾರೋ ಅವರೇ ಈ ಬಾರಿಯ ಕಿಂಗ್ ಮೇಕರ್. ಪ್ರಧಾನಿ ನರೇಂದ್ರ ಮೋದಿಯವರು ಈ ಬಾರಿ 400 ಸ್ಥಾನವನ್ನ ಪಡೆದಿವಿ ಅಂತ ವಾಗ್ದಾನವನ್ನ ಮಾಡಿದ್ರು. ಬಟ್ ಪ್ರಧಾನಿ ನರೇಂದ್ರ ಮೋದಿಯವರು ಅಂದುಕೊಂಡಂತೆ ಆಗ್ಲಿಲ್ಲ. ಕೇವಲ ಈ ಬಾರಿ 294 ಸ್ಥಾನವನ್ನ ಪಡೆಯುವುದರಲ್ಲೇ ಬಿಜೆಪಿ ನಿರತರಾದ್ರು. ಈಗ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನ ಗಮನಿಸ್ತಾ ಇದ್ರೆ ನಿತೀಶ್ ಕುಮಾರ್ ಯಾರಿಗೆ ಜೈಕಾರವನ್ನ ಹಾಕಬಹುದು, ಎನ್ಡಿಎಗ ಅಥವಾ ಇಂಡಿಯಾಗ? ಕುತೂಹಲ ಕೇಳಿಸ್ತಾ ಇದೆ. ಇತ್ತ ಇಂಡಿಯಾ ಮೈತ್ರಿಕೂಟವು ಕೂಡ ಸಭೆಯನ್ನ ಕರೆದಿದೆ. ಮತ್ತೊಂದು ಕಡೆ ಸಂಜೆ 4 ಗಂಟೆಗೆ ಎನ್ಡಿಎ ಮೈತ್ರಿಕೂಟವು ಕೂಡ ಸಭೆಯನ್ನ ಕರೆದಿದೆ. ಆ ಸಭೆಯಲ್ಲಿ ಏನೇನೆಲ್ಲ ಚರ್ಚೆ ಆಗುತ್ತೆ, ಏನೇನೆಲ್ಲ ಬೆಳವಣಿಗೆ ಆಗುತ್ತೆ ಅನ್ನೋದನ್ನ ಕಾದಷ್ಟೇ ನೋಡ್ಬೇಕಾಗುತ್ತೆ. ಎಸ್ ಮತ್ತಷ್ಟು ಅಪ್ಡೇಟ್ಸ್ ಇದೆ ನೋಡ್ತೀವಿ.